ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತಾಯಂದಿರ ಎದೆ ಹಾಲನ್ನು ಹೆಚ್ಚಿಸಲು ಕೆಲವೊಂದು ಸಲಹೆಗಳನ್ನು ನೀಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಒಂದು ಹೆಣ್ಣು ತಾಯಿಯಾದರೆ ಅವಳು ತನ್ನ ಮಗುವಿನ ಆರೈಕೆ ಮಾಡುವುದು ಅವಳ ಜವಾಬ್ದಾರಿಯಾಗಿರುತ್ತದೆ. ತಾಯಿಯಾದವಳಿಗೆ ಹಲವಾರು ಕೆಲಸಗಳು ಇರುತ್ತವೆ, ಅದರಲ್ಲೂ ಮಗುವಿನ ಆರೋಗ್ಯದ ವಿಷಯಕ್ಕೆ ಬಂದಾಗ ತಾಯಿಯು ತುಂಬ ಗಮನವನ್ನು ಇಡಬೇಕಾಗುತ್ತದೆ. ತನ್ನ ಮಗುವಿಗೆ ಯಾವುದು ಒಳ್ಳೆಯದು ಮತ್ತು ಸೂಕ್ತ ಎನ್ನುವುದು ತಾಯಿಗೆ ಮಾತ್ರ ಗೊತ್ತಿರುತ್ತದೆ. ಹುಟ್ಟಿದ ಮಗುವಿಗೆ ತಾಯಿಯ ಎದೆ ಹಾಲು ತುಂಬ ಮುಖ್ಯ. ತಾಯಿಯ ಹಾಲನ್ನು ಕನಿಷ್ಠ 6 ತಿಂಗಳವರೆಗೆ ನೀಡಬೇಕು ಎಂದು ವೈದ್ಯರು ಹೇಳುತ್ತಾರೆ. ಆದರೆ ಕೆಲವರಿಗೆ ಎದೆ ಹಾಲು ಬರುವುದಿಲ್ಲ. ಇದಕ್ಕೆ ಹಲವಾರು ರೀತಿಯ ಕಾರಣಗಳು ಇರಬಹುದು, ಆದರೆ ತಾಯಂದಿರು ಇದಕ್ಕೆ ಕೊರಗುವ ಅವಶ್ಯಕತೆ ಇಲ್ಲ. ನಿಮ್ಮ ಎದೆ ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ಅನೇಕ ಮಾರ್ಗಗಳಿವೆ. ಇಂದಿನ ಈ ವಿಡಿಯೋದಲ್ಲಿ ಎದೆ ಹಾಲನ್ನು ಹೆಚ್ಚಿಸಲು ಯಾವೆಲ್ಲ ಸಲಹೆಗಳನ್ನು ಪಾಲಿಸಬೇಕು ಹಾಗೂ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕು ಎನ್ನುವುದನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆಯೇ ಪ್ರತಿದಿನ ಆರೋಗ್ಯಕರ ಮಾಹಿತಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎದೆ ಹಾಲು ಹೆಚ್ಚಿಸುವುದಕ್ಕೆ ಮೆಂತೆಕಾಳು ಪ್ರಮುಖ ಪಾತ್ರ ವಹಿಸುತ್ತದೆ. ಮೆಂತೆಕಾಳಿನಲ್ಲಿ ಪೈಟೋ ಇಸ್ಟ್ರೋಜನ್ ಅಂಶಗಳು ಹೆಚ್ಚಾಗಿದ್ದು ತಾಯಂದಿರ ಎದೆ ಹಾಲನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೀವು ಈ ಮೆಂತೆಕಾಳನ್ನು ಚಟ್ನಿಯ ರೂಪದಲ್ಲಿ ಆಹಾರದಲ್ಲಿ ಪ್ರತಿದಿನ ಸೇವಿಸುತ್ತಾ ಬಂದರೆ ಎದೆ ಹಾಲು ತಂತಾನೇ ಹೆಚ್ಚಾಗುತ್ತದೆ. ಅಥವಾ ಮೆಂತೆಕಾಳನ್ನು 1 ಗ್ಲಾಸ್ ನೀರಿನಲ್ಲಿ ನೆನೆಸಿ 6-7 ಗಂಟೆಗಳ ನಂತರ ಈ ನೀರನ್ನು ಸೇವನೆ ಮಾಡುವುದರಿಂದ ನಿಮ್ಮ ಎದೆ ಹಾಲು ಕೂಡ ಹೆಚ್ಚಾಗುತ್ತದೆ. ಇನ್ನು ತಾಯಂದಿರ ಎದೆ ಹಾಲನ್ನು ಹೆಚ್ಚಿಸಲು ಹಾಲು ಕೂಡ ಬಹಳ ಉಪಯುಕ್ತವಾಗಿದೆ. 1 ಗ್ಲಾಸ್ ಹಾಲಿನಲ್ಲಿ 300 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತದೆ. ಆದ್ದರಿಂದ ಕನಿಷ್ಠ 2 ಗ್ಲಾಸ್ ಹಾಲು ಮತ್ತು 1 ಬಟ್ಟಲು ಮೊಸರನ್ನು ಸೇವಿಸಬೇಕು. ಹಾಗೆಯೇ ಬಾರ್ಲಿಯನ್ನು ಸೇವಿಸಬೇಕು. ಇದರಲ್ಲಿ ಬೀಟಾ ಗ್ಲುಕೋಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದು ಇದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ. ಇನ್ನು ದಿನಕ್ಕೆ 2-3 ಬಾರಿ ಬಡೆ ಸೊಪ್ಪು ಜಗೆದು ತಿನ್ನುವುದರಿಂದ ಎದೆ ಹಾಲು ವೃದ್ಧಿಸುತ್ತದೆ. ಅಥವಾ 1 ಟೀಸ್ಪೂನ್ನಷ್ಟು ಬಡೆ ಸೊಪ್ಪು ಕಾಳನ್ನು 1 ಕಪ್ ಬಿಸಿ ನೀರಿನಲ್ಲಿ ಕುದಿಸಿ ಕೆಲವು ಸಮಯ ಆದ ನಂತರ ಈ ನೀರನ್ನು ಶೋಧಿಸಿ ಆರಿಸಿದ ಮೇಲೆ ಈ ಟೀಯನ್ನು ಕುಡಿಯಬಹುದು. ಇದರಿಂದ ಇನ್ನೂ ಹಾಲು ಹೆಚ್ಚಾಗಲು ಸಹಾಯವಾಗುತ್ತದೆ. ಇನ್ನು ಎದೆ ಹಾಲು ಉಣಿಸುವ ತಾಯಿಯಂದಿರು ಪೌಷ್ಟಿಕಾಂಶದ ಆಹಾರ ಸೇವಿಸುವುದು ಒಳ್ಳೆಯದು. ಎದೆ ಹಾಲು ತಯಾರಿಸಲು ಉತ್ತಮ ಪ್ರಮಾಣದ ಶಕ್ತಿ ಅಗತ್ಯವಿರುತ್ತದೆ. ಆದ್ದರಿಂದ ಆರೋಗ್ಯಕರ ಹಾಲು ಪೂರೈಕೆಯನ್ನು ಹೆಚ್ಚಿಸಲು ಆರೋಗ್ಯಕರ ತಿಂಡಿಗಳನ್ನು ಸೇವಿಸಬೇಕು. ಉದಾಹರಣೆಗೆ ಓಟ್ ಮಿಲ್, ಗಾಢ ಹಸಿರು ಬಣ್ಣದ ಸೊಪ್ಪುಗಳು ಮತ್ತು ಬಾದಾಮಿ ಮುಂತಾದ ಕೆಲವು ಹಾಲು ಹೆಚ್ಚಿಸುವ ಆಹಾರಗಳನ್ನು ನಿಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಸೇರಿಸಿ ಇದು ನಿಮಗೆ ಹೆಚ್ಚು ಅಗತ್ಯವಿರುವ ಹೆಚ್ಚುವರಿ ಕ್ಯಾಲೋರಿಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮತ್ತು ನಿಮ್ಮ ಸ್ತನಗಳನ್ನು ನಯವಾಗಿ ಮಸಾಜ್ ಮಾಡುತ್ತಾ ಇರಿ. ಇದರಿಂದ ಹಾಲಿನ ಪೂರೈಕೆ ಹೆಚ್ಚಾಗುತ್ತದೆ. ಹಾಗೂ ಬಿಗಿಯಾದ ಟಾಪ್ ಮತ್ತು ಬ್ರಾಗಳನ್ನು ಧರಿಸಬೇಡಿ. ಆದಷ್ಟು ಸಡಿಲವಾದಂತಹ ಬಟ್ಟೆಗಳನ್ನು ಧರಿಸಿ ಮತ್ತು ಆದಷ್ಟು ದ್ರವ ಆಹಾರಗಳನ್ನು ಸೇವಿಸಿ. ಇದರಿಂದ ಹಾಲಿನ ಪೂರೈಕೆ ಕೂಡ ಹೆಚ್ಚಾಗುತ್ತದೆ. ಮತ್ತು ಬಾಣಂತಿಯರಿಗೆ ಅಂಟಿನುಂಡೆ ಬಹಳ ಅವಶ್ಯಕ. ಅಂಟಿನುಂಡೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶವಿದೆ. ಡ್ರೈ ಫುಡ್ಗಳನ್ನು ಹಾಕಿ ಮಾಡಿರುವುದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.